ಯಾವಾಗ್ಲೂ ನಾವೇನ್ ಮಾಡ್ತೀವಿ, ನಮಗೆ ತುಂಬಾ ಕಷ್ಟ ಇತ್ತು, ಚಡ್ಡಿ ಹಾಕೊಂಡು ಕಿಲೋಮೀಟರ್ ಗಟ್ಟಲೆ ಹೋಗ್ತಾ ಇದ್ವಿ, ನಮಗೆ ಕರೆಂಟ್ ಇದ್ದಾಗ ಇನ್ವರ್ಟರ್ ಇರಲಿಲ್ಲ, ಓದಕ್ ಬುಕ್ಸ್ ಇರಲಿಲ್ಲ, ಬೆಳಪ ಇತ್ತು, ಈ ತರ ಕಂಡೀಷನ್ ಇತ್ತು, ಇದನ್ನೆಲ್ಲ ನಮ್ಮ ಮಕ್ಳಿಗೆ ಬರಬಾರ್ದು, ನಾವು ಅನುಭವಿಸೋದು ಕಷ್ಟ ಮಕ್ಳಿಗೆ ಅನುಭವಿಸಬಾರ್ದು ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮಕ್ಳಿಗೆ ಎಲ್ಲಾ ಫೆಸಿಲಿಟಿನೂ ಚೆನ್ನಾಗಿ ಕೊಡ್ತೀವಿ, ಎಲ್ಲಾ ಫೆಸಿಲಿಟಿ ಜೊತೆಗೆ ಅವ್ರು ಏನು ಕೇಳ್ತಾರೋ ಎಲ್ಲ ಕೊಡಿಸ್ತೀವಿ. ಎಸ್ 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 ಎಸ್. ಇದ್ರ ಎಫೆಕ್ಟ್ ಏನಾಗುತ್ತೆ ಅಂದ್ರೆ, ನಿಮ್ಮ ಮಗಳು ಇನ್ನೊಬ್ರು ಮನೆಗೆ ಹೋದಾಗ, ಹೆಂಡತಿಯಾದಾಗ ಗಂಡನ ಮನೆಗೆ ಹೋದಾಗ ಯಾವಾಗ್ಲೂ ಎಸ್ ಅಂತ ಕೇಳಿದವಳು ಒಂದು ಸಲ ನೋ ಅಂತ ಅತ್ತೆಯಿಂದ ಕೇಳಿತು ಅಂದ್ರೆ, ಅವಾಗ ತಕ್ಷಣ ಫೋನ್ ಯಾರಿಗೆ, ಅವರಮ್ಮಂಗೆ. ಎರಡನೇ ಸಲ ನೋ ಹೇಳಿದಾಗೆ ಅವರಪ್ಪಂಗೆ ಫೋನು. ಮೂರನೇ ಸಲ ನೋ ಅಂತ ಹೇಳಿದಾಗ ಅವ್ರ ಗಂಡನ ಕರೆಸಿ ಫೋನ್ ಮಾಡಿ ಮಾತಾಡ್ತಾರೆ. ನಾಲ್ಕರಿಂದ ಐದು ಸಲ ನೋ ಅಂದ್ರೆ ಬೇರೆ ಮನೆ ಮಾಡ್ತಾರೆ. ಈ ಪರಿಸ್ಥಿತಿ ಎಷ್ಟೊಂದು ಮನೇಲಿ ನಾವು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಯಾಕೆ ಈ ಟೆನ್ಷನ್, ಈ ಥರ ಪ್ರಾಬ್ಲಮ್ ಅಂತಂದರೆ, ಯಾವಾಗಲೂ ನಾವೇನು ಮಾಡಿರ್ತೀವಿ, ಯಾವಾಗಲೂ ಎಸ್ ಎಸ್ ಅಂತ ಹೇಳ್ತೀವಿ. ಎಲ್ಲಿ ಎಸ್ ಅನ್ನಬೇಕು ಅಂತ ಗೊತ್ತಿರಬೇಕು, ಎಲ್ಲಿ ನೋ ಅಂತ ಹೇಳಬೇಕು ಅಂತ ಗೊತ್ತಿರಬೇಕು. ಸೈಂಟಿಫಿಕಲಿ ಪ್ರೂವನ್ ಸ್ಟಡೀಸ್ ಏನು ಹೇಳುತ್ತೆ ಅಂತಂದರೆ, ಇವಾಗಿನ ಮಕ್ಕಳಲ್ಲಿ ಎಷ್ಟೊಂದು ಸಲ ಈ ಆತ್ಮಹತ್ಯೆ ಮಾಡ್ಕೊಂಡಂಥ ಟೆಂಡೆನ್ಸಿ ನೀವು ನೋಡಿದ್ದೀರಾ. ಆ ಆತ್ಮಹತ್ಯೆ ಮಾಡ್ಕೊಂಡಂಥ ಜೀವನ ಕಳ್ಕೊಂಡಂಥ ಮಕ್ಕಳ ಪೇರೆಂಟ್ಸ್ ಹೇಗಿರ್ತಾರೆ ಅಂದರೆ, ಎಲ್ಲದಕ್ಕೂ ಎಸ್ 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 ಅಂತಾರೆ. ಯಾವಾಗಲೂ ಜೀವನದಲ್ಲಿ ಎಲ್ಲದೂ ಸಿಕ್ಕಿದ್ದು ಒಂದೇ ಸಲ ನೋ ಅಂದಾಗ, ಆ ದುಃಖ ತಡೆಯಲಕ್ಕಾಗ್ದಲೇ ಅವರು ಸೋಲನ್ನು ಅನುಭವಿಸಿದಾಗ ಅವರು ಆತ್ಮಹತ್ಯೆಗೆ ಬಲಿ ಆಗ್ತಾರೆ. ಆದ್ದರಿಂದ ಮಕ್ಕಳಿಗೆ ಯಾವಾಗ ಎಸ್ ಅನ್ನಬೇಕು, ಯಾವಾಗ ನೋ ಅನ್ನೋ ಪರಿಜ್ಞಾನ ತಂದೆ ತಾಯಂದ್ರಿಗೆ ಇರಬೇಕು. ಮಕ್ಕಳಿಗೆ ಯಾವಾಗಲೂ ಆಪ್ಷನ್ಸ್ನ ಕೊಡಬೇಕು. ನೀವು ಮಗು ಬೆಳಿಗ್ಗೆ ಎದ್ದ ತಕ್ಷಣ ಉಪ್ಪಿಟ್ಟು ಮಾಡಿದರೆ ಮಗು ಏನು ಮಾಡ್ತಾರೆ, ನನಗೆ ಉಪ್ಪಿಟ್ಟು ಬೇಡ ಇಡ್ಲಿ ಬೇಕು ಅಂತಾರೆ, ಇಡ್ಲಿ ಮಾಡಿದರೆ ದೋಸೆ ಬೇಕು ಅಂತಾರೆ. ಇದು ಎಲ್ಲರ ಮನೇಲೂ ಅನುಭವಿಸ್ತಿರ್ಬೋದು, ಮಕ್ಕಳಲ್ಲ ನಿಮ್ಮ ಗಂಡಂದ್ರೂ ಹಾಗೆ ಮಾಡ್ತಾರೆ, ಹೌದಲ್ವಾ? ಸೊ ಅದ್ರ ಬದಲು ಹಿಂದಿನ ದಿನನೇ ರಾತ್ರಿ ನಿನಗೆ ಉಪ್ಪಿಟ್ಟು ಬೇಕೋ ದೋಸೆ ಬೇಕೋ ಕಡುಬು ಬೇಕು ಅಂತ ಕೇಳಿ, ನನಗೆ ಅವು ಯಾವುದು ಬೇಡಮ್ಮ, ಪಲಾವ್ ಬೇಕು ಅಂದರೆ ಪಲಾವ್ ಮಾಡಿ, ಪಲಾವ್ ಮಾಡಿದ್ರೆ ತಿನ್ನಲೇಬೇಕು. ಯಾಕೆಂದರೆ ಈ ಕಮಿಟ್ಮೆಂಟ್ ಯಾರ ಹತ್ರ ತೊಗೊಂಡಿರೋದು, ಮಗುವಿನ ತೊಗೊಂಡಿರೋದು. ಹಾಗಾಗಿ ಕಮಿಟ್ಮೆಂಟ್ ತೊಗೊಂಡಾಗ ಅವರು ಖಂಡಿತವಾಗೂ ಒಪ್ಕೊಂಡೇ ಒಪ್ಕೊತಾರೆ. ಅದೇ ಬದಲು ನೀವು ಅವರಿಗೆ ಮಗುಗೆ ಆಪ್ಷನ್ ಕೊಟ್ಟರೆ, ನಿನಗೇನು ಬೇಕು ಅಂತ ಕೇಳಿದ್ರೆ ಅವ್ರು ಕೇಳೋದೇ ಪಿಜ್ಜಾ ಕೊಡಮ್ಮ, ಗೋಬಿ ಮಂಚೂರಿ ಕೊಡಮ್ಮ ಅಂತ ಕೇಳ್ತಾರೆ, ಕರೆಕ್ಟ್ ತಾನೇ? ಸೊ ಹಾಗಾಗಿ ಅವರಿಗೆ ಆಪ್ಷನ್ ಕೊಡೋದು ತಪ್ಪು, ನೀವು ಮಾಡಿದ್ದನ್ನ ತಿನ್ನಲೇಬೇಕು ಅನ್ನೋದು ತಪ್ಪು. ಅದ್ರ ಬದಲು ಆಪ್ಷನ್ ಮಗುಗೆ ಅಂದರೆ ಆಪ್ಷನ್ಸ್ನ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್, ಮಗುಗೆ ಯಾವುದಾದ್ರು ಮಗು ಟಿ ವಿ ನೋಡ್ತಾ ಇರುತ್ತೆ, ಟಿ ವಿ ನೋಡ್ಬೇಕಾದ್ರೆ ಹೋಗಿ ಟಿ ವಿ ಆಫ್ ಮಾಡ್ತೀರಾ? ಆಫ್ ಮಾಡಿದಾಗ ಸಿಟ್ಟು ಬರುತ್ತೆ ಇಲ್ಲ? ನೀವು ಧಾರಾವಾಹಿ ನೋಡ್ಬೇಕಾದ್ರೆ ಅದೇ ಕೆಲಸ, ನಿಮ್ಮ ಯಜಮಾನರು ಬಂದು ಆಫ್ ಮಾಡಿದ್ರೆ ನಿಮಗೆ ಸಿಟ್ಟು ಬರುತ್ತೆ ಇಲ್ಲ? ಜಗಳ ಆಡ್ತೀರಾ ಇಲ್ಲೋ? ಅದೇ ರೀತಿ ಮಕ್ಕಳಿಗೂ ದುಃಖ ಆಗ್ತದೆ. ಅದ್ರ ಬದಲು ಮಗು ಓದ್ಸೋ ಕೂರಿಸ್ಬೇಕಲ್ವಾ? ಈಗ 4 ಗಂಟೆಗೆ ಶಾಲೆಯಿಂದ ಬರ್ತಾರೆ, ಶಾಲೆಯಿಂದ ಬಂದಮೇಲೆ ಮಗುಗೆ ಓದ್ಸೋ ಕೂರಿಸ್ಬೇಕಾದ್ರೆ ಏನು ಮಾಡಬೇಕು? ತುಂಬ ಸಿಂಪಲ್, ಅವರಿಗೆ 4 ಗಂಟೆಯಿಂದ ಅಂದರೆ 4 ಗಂಟೆ ಆಗಿದೆ, 5 ಗಂಟೆಗೆ ಕೂರ್ತೀಯೋ, 6 ಗಂಟೆಗೆ ಕೂರ್ತೀಯೋ, 7 ಗಂಟೆಗೆ ಕೂರ್ತೀಯೋ ಅಂತ ಹೇಳಿದರೆ ಓದೋದಕ್ಕೆ ಅವಾಗ ಆಟೋಮೆಟಿಕ್ಕಾಗಿ ಮಗು ಇಡುತ್ತೆ, ಆಯ್ತಮ್ಮ ಇದು ಯಾವುದು ಬೇಡ 8 ಗಂಟೆಗೆ ಕೂರ್ತೀನಿ ಅಂತನಾರು ಹೇಳ್ತಾರೆ. ಬಟ್ ಆದರೆ 8 ಗಂಟೆಗೆ ಕೂರೋದಂತೂ ಕಾಯಂ ಆಗುತ್ತೆ. ಹಾಗಾಗಿ ಆಪ್ಷನ್ಸ್ ಕೊಡಿ, ಬಟ್ ಆಪ್ಷನ್ಸ್ ಕೊಡೋದಲ್ಲೂ ಟೆಕ್ನಿಕ್ ಇರಬೇಕು. ನೀವು ಒಂದು ದಿನದಲ್ಲಿ 24 ಗಂಟೆನ ಗಂಟೆಲಿ ಅಳೆಯೋ ಬದಲು ನಿಮಿಷದಲ್ಲಿ ಅಳೆಯೋದು ತುಂಬ ಇಂಪಾರ್ಟೆಂಟು. ಆ ನಿಮಿಷದಲ್ಲಿ ಅಳೆದಾಗ ಇನ್ ಕೇಸ್ 4 ಗಂಟೆಗಿದ್ದ ಮಗುನ ನೀನು 5 ಗಂಟೆಗೆ ಕುತ್ಕೊಂತೀಯೋ, 5:30 ಕುತ್ಕೊಂತೀಯೋ, 5:30 ಕುತ್ಕೊಂತೀಯೋ ಓದೋದಕ್ಕೆ ಅಂತ ಹೇಳಿದಾಗ ಅವ್ರ ಅಟ್ಲೀಸ್ಟ್ 6 ಗಂಟೆಗಾರು ಓದೋದಕ್ಕೆ ಕೂರ್ತಾನೆ. ಈ ಥರ ಆಪ್ಷನ್ ಕೊಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅವ್ರಿಗೆ ಫೋರ್ಸ್ಡ್ ಆಗಿ ಮಾಡಬಾರ್ದು. ಸಪೋಸ್ ಯಾವ್ದಾದ್ರು ಮದುವೆಗೆ ಹೊರಟಿರ್ತೀರ, ಮದುವೆಗೆ ಹೋಗ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಮಕ್ಕಳಿಗೆ ಯಾವ್ದಾರು ಒಂದು ಬಟ್ಟೆ ತಂದು ಹಾಕೋಪ ಅಂತ ಕೊಡ್ತೀವಿ, ಕರೆಕ್ಟ್ ತಾನೆ? ಅದ್ರ ಬದಲು ಅದೇ ಮಗುಗೆ ಇಲ್ಲಿ 4-5 ಬಟ್ಟೆ ಇದೆ, ನಿನಗೆ ಯಾವುದು ಡ್ರೆಸ್ಸನ್ನು ಹಾಕ್ಕೊಂಡ್ರೆ ನೀನು ತುಂಬ ಚೆನ್ನಾಗಿ ಕಾಣ್ತೀಯ, ನೀನೇ ಇಮ್ಯಾಜಿನ್ ಮಾಡಿಕೊಂಡು ಹಾಕು ಅಂತ ಹೇಳಿದ್ರೆ ಆ ಮಗುದು ತಲೆ ಯೋಚನೆ ಬೆಳೆಯುತ್ತೆ. ಹಾಗಾಗಿ ಯಾವಾಗಲೂ ಮಕ್ಕಳನ್ನ ಆಪ್ಷನ್ಸ್ ಕೊಡಬೇಕೇ ಹೊರತು ಡಿಸಿಷನ್ಸ್ನ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು.